दिगंत आईदारे प्रत्येक कूरसी विचारण सो सिम कार्ड बलस्ते मोबाइल बलस्ता अहिति लभ्य है सो इे हईटेक आेक्नलजी बड़स्कता सिम कार्ड इदे नेटवर्क ट्रेस कूड़ा आगो सो सिम कार्ड नेटवर्क गूगल ट्रेस आगते सो संजना कूड़ा अदे रीति वाट्सअप काल यूज़ सो एल्लिद्दारे ऐन माड्ता कूड़ा गोत्तागुत्ता इरलिल्ल अंत एस बगे मत्तष्टु माहितियन्न नम्म प्रतिनिधि अभिषेक जयशंकर ओंदु स्थळदिंद दूरवाणी संपर्कदल्लि माहितियन्न नीडुत्तारे अभिषेक सद्यद विचारणेय हंत याव रीति नडेयता इदे इब्बरन्नु प्रत्येकवागि कूरिसिद्दारे जोतेगे नंतर ओट्टिगे कूरिसि विचारणेयन्न नडेसलागुत्ता सो इन्नु टेक्निकल एविडेन्स अन्नु मुंदे इट्टुकोंडु ई हिंदे अपराधिगळु अथवा आरोपिगळु कोट्टिरुवंत ವಿಚಾರವನ್ನ ಮುಂದೆ ಇಟ್ಟುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸೋ ಯಾವ ರೀತಿ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಅಂತ ಸರ್ ಈಗಾಗಲೇ ಏನು ಸಾಕಷ್ಟು ಎವಿಡೆನ್ಸ್ ಗಳನ್ನು ಮುಂದಿಟ್ಟು ಪ್ರತ್ಯೇಕವಾಗಿ ಬರೆದು ಕೂಡ ಒಂದು ವಿಚಾರಣೆಗೊಳಪಡಿಸಲಾಗ್ತಾ ಇದೆ ಮೊದಲಾಗಿ ರಾತ್ರಿ ಎಲ್ಲಿ ಹೋಗಿದ್ರಿ ಮತ್ತೆ ಯಾವ ಕಾರಣಕ್ಕಾಗಿ ಹೋಗಿದ್ರಿ ಅನ್ನುವಂತ ಒಂದು ಪ್ರಶ್ನೆಯಿಂದ ಈ ಒಂದು ಪ್ರಶ್ನೋತ್ತರ ಶುರುವಾಗಿರುವಂತದ್ದು ಮತ್ತೆ ಒಟ್ಟಾರೆಯಾಗಿ ರಾತ್ರಿ ಅಂದ್ರೆ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿತ್ತು ಮತ್ತೆ ಈ ಹಿನ್ನೆಲೆಯಲ್ಲಿ ಮೆಸೇಜ್ ಗಳನ್ನು ಮಾಡಿದ್ರು ಮೆಸೇಜ್ ಮಾಡಿದ ಬಳಿಕ ಅವರೊಂದು ರಿಪ್ಲೈ ಅನ್ನು ಕೂಡ ಮಾಡಿದ್ರು ಮತ್ತೆ ಬೆಂಗಳೂರಿಗೆ ಬಂದಿದ್ದಾಗ ಮತ್ತೆ ನಿಮ್ಮ ಡ್ರಗ್ ಪ್ರಕರಣದಲ್ಲಿ ನಿಮ್ಮ ಹೆಸರುಗಳು ಕೇಳಿ ಬರ್ತಾ ಇದೆ ಆ ಕೆಲವು ಆರೋಪಿಗಳು ನಿಮ್ಮ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಡ್ತೀರಾ ಅನ್ನುವಂತ ಒಂದು ಪ್ರಶ್ನೆಗಳಾಗಿರಬಹುದು ಮತ್ತೆ ಲೇಟ್ ನೈಟ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಮತ್ತೆ ಶ್ರೀಲಂಕಾ ಕೆಸಿನೋಗೆ ಎಷ್ಟು ಸಲ ಹೋಗಿ ಬಂದಿರುವಂತದ್ದು ಮತ್ತೆ ನಿಮಗೆ ಈಗ ಆಗಲೇ ಏನು ಬಂಧಿತರಾಗಿರುವಂತ ವೀರೇನ್ ಕನ್ನ ಇರಬಹುದು ರವಿಶಂಕರ್ ಇರಬಹುದು ಮತ್ತೆ ಮುಂದೆ ಬಂಧನವಾಗುವಂತಹ ಶೇಖ್ ಫಾಜಿಲ್ ಇರಬಹುದು ಅವರ ಜೊತೆ ಯಾವ ರೀತಿ ನೀವು ಸಂಪರ್ಕವನ್ನು ಇಟ್ಕೊಂಡಿದ್ರು ಮತ್ತೆ ಅವರ ಪಾರ್ಟಿಗಳಿಗೆ ನೀವು ಏನಾದ್ರೂ ಪ್ರೈವೇಟ್ ಪಾರ್ಟಿಗಳಿಗೆ ಏನಾದ್ರೂ ಹೋಗ್ತಾ ಇದ್ರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಅವರನ್ನ ಒಂದು ಇದು ಮಾಡಿದ್ರು ಮತ್ತೆ ಅದೇ ಪಾರ್ಟಿಗಳಲ್ಲಿ ಡ್ರಗ್ಗಳ ಕನ್ಸ್ಯೂಮ್ ಆಗಿರುವಂತಹದ್ದು ಈಗಾಗಲೇ ಸಾಕ್ಷಿ ಆಧಾರಗಳ ಮುಖಾಂತರ ಪ್ರೂವ್ ಆಗಿದೆ ಹೀಗಾಗಿ ಆ ಒಂದು ಪಾರ್ಟಿಗಳಲ್ಲಿ ನೀವು ಕೂಡ ಡ್ರಗ್ಸ್ ಅನ್ನು ತೆಗೆದುಕೊಳ್ತಾ ಇದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇಂತಹ ಪ್ರಶ್ನೆಗಳು ಸರಿಸುಮಾರು 30-40 ಪ್ರಶ್ನೆಗಳನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತಯಾರನ್ನ ಮಾಡ್ಕೊಂಡಿರುವಂತದ್ದು ಮೊದಲನೇದಾಗಿ ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ ಬಳಿಕ ಅವರ ಹೇಳಿಕೆಗಳು ಏನಿದೆ ಅಂದ್ರೆ ಅವರವರು ಯಾವ ರೀತಿ ಅವರ ಆಂಗಲ್ ನಲ್ಲಿ ಯಾವ ಹೇಳಿಕೆಯನ್ನ ನೀಡಿದ್ದಾರೆ ಇಬ್ಬರು ಕೂಡ ಒಂದೇ ಹೇಳಿಕೆಗಳನ್ನ ನೀಡಿದಂತಹ ಪಕ್ಷದಲ್ಲಿ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತೆ ಯಾವಾಗ ಬೇರೆ ಬೇರೆ ಪ್ರಶ್ನೆಗಳಿಗೆ ಅಂದ್ರೆ ಬೇರೆ ಬೇರೆ ಉತ್ತರಗಳನ್ನ ಹೇಗ್ ನೀಡ್ತಾರೋ ಅದ್ರ ಮೇಲೆ ಮತ್ತೊಂದು ಸುತ್ತಿನ ಒಂದು ವಿಚಾರಣೆ ಕೂಡ ನಡೆಯಲಿದೆ ಯಾಕಂದ್ರೆ ಇಬ್ಬರನ್ನು ಜಂಟಿಯಾಗಿ ಕೂರಿಸಿ ಇಂತಹ ಪ್ರಶ್ನೆಗಳಿಗೆ ನೀವು ಬೇರೆ ಉತ್ತರವನ್ನ ನೀಡಿದ್ರಿ ಮತ್ತೊಬ್ಬರು ಬೇರೆ ಉತ್ತರವನ್ನು ನೀಡಿದ್ರು ಹೀಗಾಗಿ ನಿಜವಾಗಿ ಆಗಿದೇನು ಅನ್ನುವಂತ ನಿಟ್ಟಿನಲ್ಲಿ ಕ್ರಾಸ್ ಕೋಜ್ ಎಕ್ಸಾಮಿನೇಷನ್ ಅಂದ್ರೆ ಕ್ರಾಸ್ ಕ್ವಶನಿಂಗ್ ಕೂಡ ನಡೆಯುತ್ತೆ ಹೀಗಾಗಿ ಸದ್ಯದ ಮಟ್ಟಿಗೆ ಏನು ಪ್ರತ್ಯೇಕವಾಗಿ ಏನೊಂದು ಈ ಒಂದು ವಿಚಾರಣೆ ನಡೀತಾ ಇದೆ ಆ ವಿಚಾರಣೆ ವೇಳೆ ಮೊದಲಿಗೆ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತಾರೆ ಮತ್ತೆ ಆರೋಪಗಳ ಬಗ್ಗೆ ಮುಖ್ಯವಾಗಿ ಇವರ ಮೇಲೆ ಒಂದು ಆರೋಪ ಬಂದಂತಹ ಕಾರಣದಿಂದಾಗಿ ಇವರನ್ನ ಕರೆಸಿರುವಂತಹ ರಾಗಿಣಿ ಸಂಜನೆ ಏನಿದ್ದಾರೆ ಅವರಿಬ್ರು ಕೂಡ ಪ್ರೈವೇಟ್ ಪಾರ್ಟಿಗಳಲ್ಲಿ ಭಾಗವಹಿಸಿದ್ರು ಆ ಪ್ರೈವೇಟ್ ಪಾರ್ಟಿಗಳಲ್ಲಿ ಕೂಡ ಇವರು ಹೋಗಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ ರಾಗಿಣಿ ಮತ್ತೆ ಸಂಜನೆ ಇಬ್ರು ಕೂಡ ಹೇಳಿದ್ರು ಹೀಗಾಗಿ ಆ ಒಂದು ಪ್ರೈವೇಟ್ ಅವರು ಹೋಗಿ ಡ್ರಗ್ ಅನ್ನ ಸೇವನೆ ಮಾಡಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ಸೇವನೆ ಮಾಡಿದ್ದೀರಿ ಅನ್ನುವಂತಹ ಒಂದು ಕ್ರಾಸ್ ಕ್ವಶನಿಂಗ್ ಕೂಡ ನಡೆಯುತ್ತೆ ಹೀಗಾಗಿ ಸದ್ಯ ವಿಚಾರಣೆ ಮುಂದುವರೆದಿದೆ ಗುರುಪ್ರಸಾದ್ ಒಂದು ಎಷ್ಟೊತ್ತದಕ ಈ ಒಂದು ತನಿಖೆ ಅಥವಾ ಈ ಒಂದು ವಿಚಾರಣೆ ನಡೆಯಬಹುದು ಒಂದು ವೇಳೆ ಇವತ್ತು ಅಸ್ಪಷ್ಟ ಮಾಹಿತಿ ಏನಾದರೂ ಆಯಿತು ಅಂತಂದ್ರೆ ಮತ್ತೆ ಅದನ್ನು ನಾಳೆಗೆ ಬರಬೇಕಾಗುತ್ತೆ ಅನ್ನುವಂಥದ್ದು ಏನಾದರೂ ಹೇಳ್ತಾರಾ ಇವತ್ತೇ ಅವ್ರನ್ನ ಮನೆಗೆ ಕಳಿಸ್ತಾರಾ ಸೊ ಈ ರೀತಿಯಾದಂತಹ ಒಂದು ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಸಿ ಬಿ ಐ ಆದ ಸಿ ಸಿ ಬಿ ಏನು ಅಧಿಕಾರಿಗಳು ಮತ್ತಷ್ಟು ಇದನ್ನ ಮುಂದುವರಿಸಬಹುದಾ ಹೇಗೆ ಅಂತ ಸರ್ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ನೋಟಿಸ್ ಒಂದು ಕೊಟ್ಟು ಮತ್ತೆ ವಾಪಸ್ ಕರೆಸುವಂತಹ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಇಂದಲೇ ಗೊತ್ತಾಗ್ತಾ ಇದೆ ಯಾಕಂದ್ರೆ ಪ್ರತ್ಯೇಕವಾಗಿ ಒಂದು ಪ್ರಶ್ನೋತ್ತರಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಏನ್ ಪ್ರಿಪೇರ್ ಆಗಿ ಬಂದಿದ್ರು ಆ ಪ್ರಿಪೇರ್ ಆದಂತಹ ಬಂದಂತಹ ಪ್ರಶ್ನೆಗಳು ಇಲ್ಲಿ ಇಲ್ಲದಂತಹ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ಉತ್ತರಗಳನ್ನು ಕೊಡೋದು ಸಹಜ ಆಗುತ್ತೆ ಹೀಗಾಗಿ ಒಬ್ಬರು ಡ್ರಗ್ ಸೇವನೆ ಮಾಡಿದೀವಿ ಅಂತಾರೆ ಮತ್ತೊಬ್ಬರು ಡ್ರಗ್ ಸೇವನೆ ಮಾಡಿಲ್ಲ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾರೆ ಹೀಗಾಗಿ ಇದ್ಯಾವುದು ಕೂಡ ಟ್ಯಾಲಿ ಆಗೋದಿಲ್ಲ ಒಂದು ಪಕ್ಷ ಅವರಿಬ್ಬರನ್ನು ಕೂಡ ಮತ್ತೆ ಏನೊಂದು ಇದಕ್ಕೆ ಅಂದ್ರೆ ಜಂಟಿ ವಿಚಾರಣೆಯ ಬಳಿಕ ಮತ್ತೆ ಸಿಸಿಬಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಉತ್ತರಗಳು ಸಿಗದ ಪಕ್ಷದಲ್ಲಿ ಮತ್ತೊಮ್ಮೆ ಅವರನ್ನ ನೋಟಿಸ್ ಕರೆಸಿ ವಿಚಾರಣೆಗೊಳಪಡಿಸಲಾಗುತ್ತೆ ಆ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಎರಡನೇ ನೋಟಿಸ್ನಲ್ಲಿ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಎಲ್ಲವನ್ನು ಕೂಡ ಸರಿಯಾಗಿ ಕರೆಕ್ಟ್ ಆಗಿ ಅವರು ಏನೇನಿದೆಯೋ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಹಕಾರ ನೀಡಿಲ್ಲ ಅನ್ನುವಂತಹ ಒಂದು ವಿಚಾರವಾಗಿಯೂ ಕೂಡ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು
ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯದ ಮಟ್ಟಿಗೆ ಮೊದಲ ನೋಟಿಸ್ ಅಲ್ಲಿ ಅವರನ್ನ ಒಂದು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಇದು ಡ್ರಗ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಇಬ್ಬರು ಕೂಡ ಒಪ್ಪಿದ ಪಕ್ಷದಲ್ಲಿ ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಹೀಗಾಗಿ ಯಾವ ರೀತಿ ಅವರೊಂದು ಅಂತರಣ ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೋತ್ತರ ಅವಧಿ ಏನಿದೆ, ಸರಿ ಸುಮಾರು 2-3 ಗಂಟೆಗಳವರೆಗೂ ಇದು ನಡೆಯುತ್ತೆ. ಯಾಕಂದ್ರೆ ಪ್ರತ್ಯೇಕವಾಗಿ ಇಬ್ಬರನ್ನ ವಿಚಾರಣೆಗೊಳಪಡಿಸಬೇಕು, ಪ್ರತ್ಯೇಕವಾಗಿ ಆದ ಬಳಿಕ ಅವರನ್ನ ಜಂಟಿಯಾಗಿ ಕೂರಿಸಿ ಒಂದು ಮುಖಾಮುಖಿಯಾಗಿ ಒಂದು ಪ್ರಶ್ನೋತ್ತರಗಳನ್ನ ಮಾಡಲಾಗುತ್ತೆ. ಆ ಪ್ರಶ್ನೋತ್ತರಗಳು ಅಂದ್ರೆ ಅವರು ಹೇಳಿದಂತಹ ಪ್ರತ್ಯೇಕವಾಗಿ ನಡೆಸಿದಂತಹ ವಿಚಾರಣೆಯಲ್ಲಿ ಅವರು ಹೇಳಿದಂತಹ ಕೆಲವೊಂದು ತಪ್ಪು ಪ್ರಶ್ನೆ ಉತ್ತರಗಳಾಗಿರ್ಬಹುದು, ಸರಿ ಉತ್ತರಗಳಾಗಿರ್ಬಹುದು, ಎರಡನ್ನೂ ಕೂಡ ಅವರ ಮುಂದೆ ಇಟ್ಟು ಟ್ಯಾಲಿ ಮಾಡ್ತಾರೆ. ನೀವು ಈ ರೀತಿಯಾಗಿ ಹೇಳಿದಿರಿ ಇಂತಹ ಒಂದು ಪ್ರಶ್ನೆಗಳಿಗೆ, ಇನ್ನೊಬ್ಬರು ಅಂದ್ರೆ ನಿಮ್ಮ ಪತಿ ಈ ರೀತಿಯಾಗಿ ಬೇರೆ ಉತ್ತರಗಳನ್ನು ನೀಡಿದ್ದಾರೆ, ಹೀಗಾಗಿ ಯಾವುದು ಕರೆಕ್ಟ್ ಆದಂತಹ ಇದು ಅನ್ನುವಂಥದ್ದು ಅಂದ್ರೆ ಸ್ಪಷ್ಟನೆ ಕೊಡುವಂತಹ ಒಂದು ವಿಚಾರವಾಗಿ ಅವರಿಬ್ಬರನ್ನು ಕೂಡ ಒಂದು ಕೂರಿಸಿ ಕ್ವಶನಿಂಗ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲ ಪ್ರಕ್ರಿಯೆಗಳಿಗೆ ಸರಿಸುಮಾರು 2-3 ಗಂಟೆಗಳವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರೆಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸಾಕ್ಷಿಗಳಿಗೆ ಅಂದ್ರೆ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿರುವಂತಹ ಸಾಕ್ಷಿಗಳಿಗೆ ಏನಾದ್ರೂ ಪೂರಕವಾದಂತಹ ಏನು ಉತ್ತರಗಳು ಸಿಕ್ಕಂತಹ ಪಕ್ಷದಲ್ಲಿ ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್.